ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರನಹಳ್ಳಿ. ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿಯಾಗುತ್ತಾ, ಸಂಭ್ರಮಾಚರಣೆಗೆ ಬೀಳುತ್ತಾ ಬ್ರೇಕ್, ಮತ್ತೆ ನೈಟ್ ಕರ್ಫ್ಯೂನ, ಹಿಂದೆ ಸಿಎಂ ತೀರ್ಮಾನನ, ಓಮೈಕ್ರಾನ್ ರೂಲ್ಸ್. ರಾಜ್ಯದಲ್ಲಿ ದಿನೇ ದಿನೇ ಓಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಸಂಖ್ಯೆಯಲ್ಲೇ ವರದಿ ಆಗ್ತಾ ಇರುವಂತದ್ದು, ದೇಶದಲ್ಲೂ ಕೂಡ ಅಷ್ಟೇ. ಮೂರನೇ ಅಲೆಯ ಆತಂಕ ಮತ್ತು ಒಂದ್ ಕಡೆ ಓಮೈಕ್ರಾನ್ ನ ಆತಂಕ ಇದೆ. ಇನ್ನು ಓಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ 9 ಗಂಟೆಗೆ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು. ಗಾಲಡಿ 9 ಗಂಟೆ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ಆರಂಭವಾಗಲಿದೆ. ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಹಿಂದೆ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ತಜ್ಞರು ಅಧಿಕಾರಿಗಳ ಜೊತೆ ಕೃಷ್ಣಾದಲ್ಲಿ ಸಭೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಓಮೈಕ್ರಾನ್ ಸೋಂಕು ಹೆಚ್ಚಾಗ್ತಿದ್ದಂತೆ ಸಹಜವಾಗಿ ಟೆನ್ಷನ್ ಇರುವಂಥದ್ದು, ಯಾಕೆಂದ್ರೆ ಓಮೈಕ್ರಾನ್ ಈ ಹಿಂದಿನ ಎಲ್ಲ ವೈರಸ್ಗಳಿಗಿಂತಲೂ ಕೂಡ ದುಪ್ಪಟ್ಟು ವೇಗದಲ್ಲಿ ಸಾಕಷ್ಟು ಜನರಿಗೆ ಹರಡುತ್ತೆ. ಸೊ ಹೀಗಾಗಿನೇ ಓಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿದೆ. ಮಹಾರಾಷ್ಟ್ರ, ಕೇರಳದಲ್ಲಿ ಓಮೈಕ್ರಾನ್ ಸ್ಫೋಟ ಆಗಿದೆ. ಗಡಿಗಳಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಚಿಂತನೆ ಇರುವಂತದ್ದು. ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಲಿದ್ದಾರೆ. ಡಿಸೆಂಬರ್ 30 ರಿಂದ ಜನವರಿ 2 ರವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವ ಕಾರಣಕ್ಕೋಸ್ಕರ, ಸಂಭ್ರಮ ಮುಗಿಲು ಮುಟ್ಟಿರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಡಿಸೆಂಬರ್ 30 ರಿಂದ ಜನವರಿ 2 ರವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ವೀಕೆಂಡ್ ನಲ್ಲಿ ನಿಷೇಧಾಜ್ಞೆ ಜಾರಿಗೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ನಾ ಹೋಟೆಲ್ಗಳಲ್ಲಿ ಮತ್ತೆ 50-50 ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಾರ್, ರೆಸ್ಟೋರೆಂಟ್, ಥಿಯೇಟರ್ಗಳಲ್ಲೂ ಕೂಡ 50-50 ಜಾರಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ದೇವಸ್ಥಾನ, ಪ್ರಾರ್ಥನಾ ಮಂದಿರಗಳಲ್ಲಿ ಕಠಿಣ ನಿಯಮಗಳನ್ನ ಜಾರಿಗೊಳಿಸುವಂತ ಸಾಧ್ಯತೆ ಇದೆ. ವರ್ಷಾಂತ್ಯ, ವಾರಾಂತ್ಯದಲ್ಲಿ ಪ್ರವಾಸಿ ತಾಣಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅಥವಾ ಇನ್ನಷ್ಟು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ನಿರ್ಧಾರ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆರಂಭವಾಗಲಿದೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಜ್ಞರು ಕೊಡುವಂತ ಸಲಹೆಗಳನ್ನು ಯಾವ ರೀತಿಯಾಗಿ ಪರಿಗಣಿಸಿ ತೀರ್ಮಾನವನ್ನ ಕೈಗೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ. 9 ಗಂಟೆ ಆಯ್ತು, ಮುಖ್ಯಮಂತ್ರಿಗಳು 9 ಗಂಟೆಗೆ ಸಭೆಯನ್ನ ಕರೆದಿದ್ರು. ಸಭೆಗೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಏನ್ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ? ತಜ್ಞರ ಸಲಹೆಗಳು ಏನಿರ್ಬೋದು ಅನ್ಸುತ್ತೆ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಈಗಾಗಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಇನ್ನು ಕೆಲ ಕ್ಷಣಗಳಲ್ಲೇ ಸಿಎಂ ಬಸವರಾಜ ಬೊಮ್ಮಾಯರು ಕೂಡ ಆಗಮಿಸ್ತಾ ಇದ್ದಾರೆ. 1 ಗಂಟೆಗಳ ಕಾಲ ನಡೆಯುವಂಥ ಈ ಸಭೆಯಲ್ಲಿ ಈಗಾಗಲೇ ಡಿಸೆಂಬರ್ 22 ನಿರ್ಧಾರವನ್ನು, ಕೆಲವು ಗೈಡ್ಲೈನ್ಸ್ಗಳನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಆದರೆ ಆ ನಂತರ ಕೇಸಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಕೂಡ ನೆರೆಯ ರಾಜ್ಯಗಳಲ್ಲೂ ಕೂಡ ಕೇಸಸ್ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಸೊ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುತ್ತಿರುವಂಥ ಸಭೆಯಲ್ಲಿ ಪ್ರಮುಖವಾಗಿ ನೈಟ್ ಕರ್ಫ್ಯೂ ಬಗ್ಗೆ ನಿರ್ಧಾರ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ವಾರಾಂತ್ಯದ ಕೂಡ ಕರ್ಫ್ಯೂ ತೆಗೆದುಕೊಳ್ಬೇಕಾ ಮತ್ತು ಅಲ್ಲೂ ಕೂಡ ನೈಟ್ ಕರ್ಫ್ಯೂ ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬಹುದು. ಆದರೆ ಇದು ಮಾರ್ಗದರ್ಶನದ ರೀತಿಯಾಗಿ ಸೂಚಿಯನ್ನು ಕೊಡೋದು ಬಹುತೇಕ ಡೌಟ್. ಆದರೆ ಪಬ್ಗಳಲ್ಲಿ ಮತ್ತು ಬಾರ್ಗಳಲ್ಲಿ 50% ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಈ ರೀತಿ ಚರ್ಚೆಗಳಾಗ್ತದೆ. ಯಾಕಂದರೆ ಪಬ್ ಮತ್ತು ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಮತ್ತು ಆ ಮಾಲೀಕರು ಕೂಡ ಮನವಿಯನ್ನು ಮಾಡಿಕೊಂಡಿರೋದು ಈ ಒಂದು ವಾರ ಮಾತ್ರ ದಯಮಾಡಿ ನಮಗೆ ಅವಕಾಶವನ್ನು ಕೊಡಿ, ಕಳೆದ 2 ವರ್ಷಗಳಿಂದಲೂ ಕೂಡ ಕರೋನಾದಿಂದಾಗಿ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 50% ಭರ್ತಿಗೆ ಸಾಧ್ಯತೆಯೂ ಕೂಡ ಇದೆ. ಈ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಆರ್ಥಿಕ ಹಿನ್ನಡೆ ಆಗಬಾರ್ದಂತನೂ ಕೂಡ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಇದು ಹೊರತುಪಡಿಸಿದಂತೆ ದೇವಾಲಯಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಜನಸಂದಣಿ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಇಂಡೋರ್ ಪ್ರದೇಶಗಳಲ್ಲಿ ಅಲ್ಲಿ 50% ಸಾಧ್ಯತೆ, ಅಂದರೆ 50% ಮಾತ್ರ ಮೀಸಲಿಗೆ ಭರ್ತಿ ಮಾಡಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ಈ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಇಯರ್ ಎಂಡ್ ಆಗಿರೋದ್ರಿಂದಾಗಿ ಡಿಸೆಂಬರ್ 30 ಜನವರಿ 2 ವರೆಗೂ ಕೂಡ
ಕರ್ಫ್ಯೂ ಅನ್ನ ಕಂಟಿನ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ 144 ಸೆಕ್ಷನ್ ಎಲ್ಲಿ ಸಾಧ್ಯತೆ ಇದೆ, ಜನಸಂದಣಿ ಎಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ 144 ಸೆಕ್ಷನ್ ಅನ್ನ ಹಾಕ್ಬೇಕಂತೇಳಿ. ಬೆಂಗಳೂರು ಸೇರಿದಂತೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈಗಾಗಲೇ ಸಂಭ್ರಮಾಚರಣೆಗೆ ನಿಷೇಧವನ್ನು ಹೇರಿದ್ದಾರೆ, ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಔಟ್ಡೋರ್ ಅಲ್ಲೂ ಕೂಡ ಆ ರೀತಿ ಏನಾದರೂ ಸೆಲೆಬ್ರೇಷನ್ ಮಾಡೋದಾದ್ರೆ ಅವುಗಳಿಗೆ ಕಡಿವಾಣ ಹಾಕೋದ್ರ ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಪೃಥ್ವಿರಾಜ್ ಶರಣಂಪಿ, ಇಲ್ಲಿ ಪ್ರಮುಖವಾಗಿ ಸರ್ಕಾರ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿ ನೋಡೋದಾದ್ರೆ, ಈಗ ಮಹಾರಾಷ್ಟ್ರ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳ ಜೊತೆ ಜೊತೆಗೆ ಇಲ್ಲಿ ಒಮೈಕ್ರಾನ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಒಮೈಕ್ರಾನ್ ಪ್ರಕರಣಗಳು ಬರ್ತಾ ಇದೆ, ಹೌದು ನಿಜ, 37 ಕೇಸ್ಗಳವರೆಗೂ ದಾಖಲಾಗಿರುವಂಥದ್ದು. ಆದರೆ ಕೊರೋನಾ ಪ್ರಕರಣಗಳಿಗೆ ಏರಿಳಿತ ಇದೆ, 400ಕ್ಕೂ ಕಡಿಮೆ ಪ್ರಕರಣಗಳೇ ಪ್ರತಿನಿತ್ಯ ವರದಿ ಆಗ್ತಾ ಇರುವಂಥದ್ದು. 30ರಿಂದ 2ನೇ ತಾರೀಕಿನವರೆಗೆ ಮಾತ್ರ ಈಗ ಕಠಿಣ ನಿರ್ಧಾರವನ್ನು ಕೈಗೊಳ್ತಾರ ಈಗಿರುವಂಥ ಪರಿಸ್ಥಿತಿಯಲ್ಲಿ, ಆಮೇಲೆ ಇನ್ನೊಂದ್ಸಲಿ ನಿರ್ಧಾರ ಮಾಡೋಣ ಇದು 2ನೇ ತಾರೀಕು ಆದಮೇಲೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಪೃಥ್ವಿರಾಜ್, ಆ ರೀತಿಯಾದಂಥ ಸಾಧ್ಯತೆಗಳು ಹೆಚ್ಚಾಗಿರೋದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದು ಹೇಗೆ ಅಂತೇಳಿ. ಯಾಕಂದರೆ ಒಂದು ವಾರ ವೀಕೆಂಡ್ ಇರೋದ್ರಿಂದ, ರಜೆಗಳು ಕೂಡ ಜಾಸ್ತಿ ಇರೋದ್ರಿಂದ ಜನಸಂದಣಿ ಜಾಸ್ತಿ ಆಗುತ್ತೆ, ಅದರಲ್ಲೂ ಕೂಡ ಪ್ರವಾಸಿ ತಾಣಗಳಲ್ಲಿ ಜನಸಂಖ್ಯೆ ಜನಸಂದಣಿ ಜಾಸ್ತಿ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾರೆ. ಇದು ಒಂದು ವಾರಕ್ಕೆ ಮಾತ್ರ ಮೀಸಲು ರೀತಿಯಾಗಿ ನೈಟ್ ಕರ್ಫ್ಯೂ ಅನ್ನು ಹೊರಿಸ್ತಾರೆ. ಅದಾದಮೇಲೆ ಕೂಡ ಮಾತಾಡ್ತೀನಿ ಶರಣ ಅಂಪಿ ನಿಮ್ಮನ್ನ, ನಮ್ಮ ಜೊತೆ ಈಗ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಪವನ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಈಗ ಕೆಲವೊಂದು ರಾಜ್ಯಗಳಲ್ಲಿ ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಸೇರಿದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲೂ 37 ಏರಿರುವಂಥದ್ದು, ಈ ಒಂದು ಒಮೈಕ್ರಾನ್ ಕೇಸ್ಗಳು 38 ಆಗಿರುವಂಥದ್ದು, ಏನು ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮ ಸಲಹೆ? ನೋಡಿ, ಈಗ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಒಮಿಕ್ರಾನ್ ಟ್ರಾನ್ಸ್ಮಿಷನ್ ಕೂಡ ಜಾಸ್ತಿ ಇದೆ. ಈಗ ನಾವು ಯುರೋಪ್ ಮತ್ತೆ ಅಮೆರಿಕ, ಆಫ್ರಿಕಾ ಇಲ್ಲೆಲ್ಲ ನೋಡಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಅಲ್ಲೂ ಕೂಡ ಕೇಸಸ್ ಇದೇ ರೀತಿಯಾಗಿ 30-40 ಇದೇ ರೇಂಜ್ ಅಲ್ಲೇ ಇತ್ತು. ಆದ್ರೆ ಒಂದು 3-4 ವಾರಗಳಲ್ಲಿ ಸಡನ್ ಆಗಿ ದಿನವೊಂದಕ್ಕೇನೆ ಆಲ್ಮೋಸ್ಟ್ 8,000 ಕೇಸ್ಗಳು ಬರೋ ಲೆವೆಲ್ಗೆ ಹೊರಟೋಯ್ತು. ಸೊ ಹಾಗೆ ಇಲ್ಲಿ ಟ್ರಾನ್ಸ್ಮಿಷನ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲೂ ಕೂಡ ಅದೇ ರೀತಿ ಆಗುವಂತ ಚಾನ್ಸಸ್ ಇದೆ. ಪ್ಲಸ್ ಇನ್ನೊಂದು, ಆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ತುಂಬಾ ಜಾಸ್ತಿ. ಸೊ ಈ ಜನಸಂದಣಿ, ಸೊ ಇವೆಲ್ಲ ಜನ ಸೇರೋದು ಇವೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿಗಿಂತ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಪ್ಲಸ್ ಇನ್ನೊಂದು, ಈಗ ಇದ್ರ ಮ್ಯೂಟೇಷನ್ಸ್ ಮತ್ತೆ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಅದರ ಸಿವಿಯರಿಟಿ ಜಾಸ್ತಿ ಇಲ್ಲ, ಆದ್ರೆ ಇನ್ ಕೇಸ್ ಏನಾದ್ರು ಸ್ವಲ್ಪ ಮ್ಯೂಟೇಷನ್ಸ್ ಏನಾದ್ರು ಆಗಿ ಸಿವಿಯರಿಟಿ ಏನಾದ್ರು ಬಂದ್ರೆ ಆಗ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ಅಡ್ಮಿಷನ್ ಜಾಸ್ತಿ ಆಗ್ಬೋದು, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬೋದು, ಅದೇ ರೀತಿಯಾಗಿ ಡೆತ್ ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಈಗ ಮುಂದೆ ಜಾಸ್ತಿಯಾಗಿ ಒದ್ದಾಡೋದಕ್ಕಿಂತ ನಾವು ಈಗಾಗಲೇ ಸೆಕೆಂಡ್ ವೇವ್ ನಲ್ಲಿ ನೋಡಿದೀವಿ ಡೆಲ್ಟಾ ಯಾವ ರೀತಿಯ ತೊಂದರೆ ಕೊಟ್ಟಿತ್ತು. ಸೊ ಆ ತರ ಒದ್ದಾಡೋದಕ್ಕಿಂತ ಮುಂಚೆ ನಾವು ಅದನ್ನ ಪ್ರಿವೆನ್ಷನ್ ಮಾಡಿದ್ರೆ ಒಳ್ಳೇದು. ಸೊ ಅದಕ್ಕೆ ಪ್ರಿವೆನ್ಷನ್ ಗೆ ಏನೇನ್ ಬೇಕು ಮೆಷರ್ಸ್ ಅದನ್ನೆಲ್ಲ ತಗೋಬೇಕಾಗುತ್ತೆ. ಅಂದ್ರೆ ಈಗ ಸದ್ಯಕ್ಕೆ ಈಗ ನಾವು ಜಾಸ್ತಿ ಜನ ಸೇರದೆ ಇರೋ ಹಾಗೆ ಮಾಡಬೇಕು. ಸೊ ಅದಕ್ಕೆ ಬೇಕಾಗುವಂತ ಏನೇನು ಡಿಸಿಷನ್ಸ್ ಬೇಕು ಸರ್ಕಾರ ಅದನ್ನ ತೆಗೆದುಕೋಬೇಕು. ಈಗ ಥಿಯೇಟರ್ ಗಳಿರ್ಬೋದು ಅಥವಾ ಬೇರೆ ಮಾಲ್ ಗಳಿರ್ಬೋದು ಅಥವಾ ಬೇರೆ ಯಾವುದೇ ಫಂಕ್ಷನ್ ಗಳಿರ್ಬೋದು ಅಥವಾ ಎಲ್ಲಿ ಪ್ರಾರ್ಥನಾ ಮಂದಿರಗಳಿರ್ಬೋದು ಎಲ್ಲಿ ಜನ ಜಾಸ್ತಿ ಸೇರ್ತಾರೆ. ಸೊ ಅಂತಹ ಕಡೆ ಆದಷ್ಟು ಜನ ಸೇರದೆ ಇರೋಗೆ ಒಂದು ಲಿಮಿಟ್ ಅನ್ನ ಹಾಕ್ಬೇಕಾಗತ್ತೆ. ಇದರ ಜೊತೆಗೆ ಈಗ ಹೊಸ ವರ್ಷ ಕೂಡ ಬರ್ತಿರೋದ್ರಿಂದ ಈ ಪಾರ್ಟಿಗಳು, ಸೊ ಬೇರೆ ಹೋಟೆಲ್ಗಳಲ್ಲಿ ಜನ ಸೇರೋದು ಕೂಡ ಜಾಸ್ತಿ ಆಗತ್ತೆ, ಅದನ್ನು ಕೂಡ ಸ್ವಲ್ಪ ಕಂಟ್ರೋಲ್ಗೆ ತಗೋಬೇಕಾಗತ್ತೆ. ಸೊ ಜನ ಆದಷ್ಟು ಕಮ್ಮಿ ಸೇರೋ ಹಾಗೆ ಒಂದಷ್ಟು ಲಿಮಿಟೇಷನ್ಸ್ ಇರೋ ಹಾಗೆ ಸ್ವಲ್ಪ ಸರ್ಕಾರ ಒಂದು ಆದೇಶವನ್ನ ಹೊರಡಿಸ್ಬೇಕಾಗಿದೆ. ಇನ್ನ ನೈಟ್ ಕರ್ಫ್ಯೂಗಳು ಅದು ಎಷ್ಟು ಹೆಲ್ಪ್ ಆಗುತ್ತೆ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ರಾತ್ರಿ ಹೊತ್ತು ಯೂಶಲಿ ಜನ ಓಡಾಡೋದು ಕಮ್ಮಿನೇ, ಆದ್ರೆ ನ್ಯೂ ಇಯರ್ ಇರೋದ್ರಿಂದ ಈ ಪಾರ್ಟಿಗಳೆಲ್ಲ ಜಾಸ್ತಿ ಆಗಿ ಜನ ಸೇರುವಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಟೈಮ್ ಅಲ್ಲಿ ಸ್ವಲ್ಪ ಒಂಚೂರು ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗತ್ತೆ. ಇನ್ನ ಇದ್ರ ಜೊತೆಗೆ ನಾವು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗಳಲ್ಲೂ ಅಷ್ಟೇ, ಈಗ ಬಸ್ ಗಳಿರ್ಬೋದು ಅಥವಾ ಈ ಪಬ್ಲಿಕ್ ಪ್ಲೇಸಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅಥವಾ ಬೇರೆ ಟೂರಿಸಂ ಪ್ಲೇಸಸ್ ಜಾಗ ಅಲ್ಲೆಲ್ಲಾನು ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗತ್ತೆ. ಸಪರೇಟ್ ಆದಂತ ರೆಸ್ಟ್ರಿಕ್ಷನ್ಸ್ ಗಳನ್ನ ಈಗಲೇ ಕೈಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ಹೌದು ಹೌದು, ಈಗಲೇ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಈಗ ಯುರೋಪ್ ಮತ್ತೆ ಅಮೆರಿಕ ನೋಡಿದ್ರೆ ನಾವು ಈಗ ಕೈಗೊಂಡ್ರೆ ನಾವು ಟ್ರಾನ್ಸ್ಮಿಷನ್ ತಡಿಬಹುದು. ಇಲ್ಲಾಂತಂದ್ರೆ ನಮ್ಮಲ್ಲೂ ಈಗ ಒಂದು ದಿನಕ್ಕೆ 75,000-1,00,000 ಕೇಸ್ಗಳು ಬರಬಹುದು. ಯಾಕಂದ್ರೆ ಇದೇ ರೀತಿಯಾಗಿ ಹೋದ್ರೆ IIT ಕಾನ್ಪುರ್ ಮತ್ತೆ ಇವರೆಲ್ಲ ಈಗ ಒಂದು ಎಪಿಡೆಮಾಲಜಿಕಲ್ ಸ್ಟಡಿ ಇದು ಕೊಟ್ಟಿರೋ ಪ್ರಕಾರ ನೋಡಿದ್ರೆ ಜನವರಿ ಅಂಡ್ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ದಿನವೊಂದಕ್ಕೇನೆ 75,000 ಕೇಸ್ಗಳು ಪಾಸಿಟಿವ್ ಆಗುವಂತ ಚಾನ್ಸಸ್ ಕೂಡ ಇದೆ. ನಮ್ಮ ರಾಜ್ಯದಲ್ಲೇ ನೋಡಿದ್ವಲ್ಲ ಸರ್, 50,000 ಹೆಚ್ಚಿನ ಕೇಸ್ಗಳು ಒಂದೊಂದು ದಿನದಲ್ಲೇ ದಾಖಲಾಗ್ತಾ ಇತ್ತು. ಇದು ಮತ್ತೊಂದ್ ಕಡೆ UK ನಲ್ಲಿ
ಮತ್ತೆ ಯುಎಸ್ ನಲ್ಲೆಲ್ಲ ಆ ಡೆಲ್ಕ್ರಾನ್ ನ ಭೀತಿ ಬೇರೆ ಎದ್ಬಿಟ್ಟಿದೆ. ಒಮಿಕ್ರಾನ್ ಡೆಲ್ಟಾ ಇದೆರಡರ ಮಿಕ್ಸ್ ವರ್ಷನ್ ಬೇರೆ ಬಂದಿದೆ ಅನ್ನುವಂತ ಆತಂಕ ಬೇರೆ ಇರುವಂತದ್ದು. ನಮ್ಮ ದೇಶದಲ್ಲಿ ಆ ರೀತಿಯ ಕಾಣಿಸ್ಕೊಂಡ್ಬಿಟ್ರೆ ನಿಯಂತ್ರಣ ಮಾಡೋದೆ ಕಷ್ಟ ಈ ಜನಸಂಖ್ಯೆಗೆ. ಈಗ ನೋಡಿ, ಅದು ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದ್ರೆ ಈಗ ಒಮಿಕ್ರಾನ್ ಅಲ್ಲಿ ನಮ್ಗೆ ಸಿಂಪ್ಟಮ್ಸ್ ಜಾಸ್ತಿ ಬರ್ತಾ ಇಲ್ಲ, ಸಿವಿಯರಿಟಿ ಇಲ್ಲ, ಆದ್ರೆ ಬರೀ ಪಾಸಿಟಿವ್ ಬರ್ತಾ ಇದೆ. ಆದ್ರೆ ಡೆಲ್ಟಾನಲ್ಲಿ ಈಗ ಸಿವಿಯರಿಟಿನೂ ಜಾಸ್ತಿ ಇತ್ತು, ಸ್ಪ್ರೆಡಿಂಗು ಇತ್ತು. ಸೊ ಹಾಗಾಗಿ ಈಗ ನಾವಲ್ಲಿ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ ಈಗ ಡೆಲ್ಟಾನೂ ಇದೆ, ಒಮಿಕ್ರಾನು ಇದೆ. ಸೊ ಎರಡೂ ಒಟ್ಟೊಟ್ಟಿಗೆ ಹೋದಾಗ ಆಗ ನಮ್ಗೆ ಈಗ ಸಿವಿಯರಿಟಿ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಸೊ ಈಗ ನಾವು ಒಂಥರ ಈಗ ಹೇಗಿದೀವಿ ಅಂತಂದ್ರೆ, ಒಂಥರ ಎಡ್ಜ್ ಅಲ್ಲಿ ಇದೀವಿ. ಯಾಕಂದ್ರೆ ಡೆಲ್ಟಾ ಸ್ಟಾರ್ಟ್ ಆಗಿರೋದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಿಂದಾನೇ ಇಡೀ ಪ್ರಪಂಚಕ್ಕೆ ಎಲ್ಲಾ ಕಡೆನೂ ಹಬ್ತಾ ಹೋಯ್ತು. ಸೊ ಹಾಗಾಗಿ ಇಲ್ಲಿ ಒಮಿಕ್ರಾನ್ ಜಾಸ್ತಿ ಆದ್ರೆ ಡೆಲ್ಟಾನು ಕೂಡ ಮತ್ತೆ ಆಕ್ಟಿವೇಟ್ ಆಗ್ಬೋದು. ಸೊ ಡೆಲ್ಟಾ ವೇರಿಯಂಟ್ ಕೂಡ ಜಾಸ್ತಿ ಆಗ್ಬೋದು ಅಂತ ಒಂದು ಶಂಕೆ ಇದೆ. ಸೊ ಅದು ಜಾಸ್ತಿ ಆದ್ರೆ ಇಲ್ಲಿ ನಾವಾಗ ಡೆಮಿಕ್ರಾನ್ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಎರಡೂ ಇದ್ರೆ ಸೊ ಸಾವು ನೋವುಗಳು ತುಂಬಾ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಪವನ್ ಕುಮಾರ್ ಅವರು ಹೇಳ್ತಾ ಇದ್ರು, ಈಗಲೇ ಸರ್ಕಾರ ಕಠಿಣವಾದಂತ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೆದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿರುವಂತದ್ದು. ಈ ಒಂದು ಸಭೆಗೆ ಆರೋಗ್ಯ ಸಚಿವರು ಸೇರಿದಂತೆ ಸಾಕಷ್ಟು ಜನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶರಣು ಹಂಪಿ, ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಅಲ್ಲಿಗೆ ಬರುವಂತ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ತಜ್ಞರ ಸಮಿತಿಯವರಾಗಿರ್ಬೋದು, ಅಥವಾ ಆರೋಗ್ಯ ಸಚಿವರೇ ಆಗಿರ್ಬೋದು, ಅವರೊಂದು ನಿರ್ಧಾರಕ್ಕಂತೂ ಬಂದಿರ್ತಾರೆ. ಮುಖ್ಯಮಂತ್ರಿಗಳಿಗೆ ಈ ಸಲಹೆಯನ್ನ ಕೊಡೋಣ, ಈ ಸಲಹೆಯನ್ನ ಫಾಲೋ ಮಾಡಿದ್ರೆ ಮಾತ್ರನೇ ನಮ್ಮ ರಾಜ್ಯದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಯಾವ ರೀತಿಯಾದಂತ ನಿರ್ಧಾರಗಳನ್ನ ಮಾಡಿದ್ದಾರೆ, ವರದಿಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅಂತ. ಪೃಥ್ವಿರಾಜ್, ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಈಗಾಗಲೇ ಸರ್ಕಾರಕ್ಕೆ ಕಳೆದ ಒಂದು ವಾರ ಶಿಫಾರಸನ್ನು ಮಾಡಿದ್ರು ಸಲಹೆ ರೀತಿಯಾಗಿ. ಈಗ ಕೇಸಸ್ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೊಂದು ಸಲಹೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರನು ಕೂಡ ಸೂಚನೆ ನೀಡಿದೆ, ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಜನಸಂದಣಿ ಮತ್ತು ಜನರು ಜಾಸ್ತಿ ಓಡಾಡುವಂಥ, ಯಾಕಂದ್ರೆ ಸೆಲೆಬ್ರೇಷನ್ ಇರೋದ್ರಿಂದಾಗಿ, ಹೊಸ ವರ್ಷದ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಒಂದು ಕಡೆಗೆ ಸೇರ್ತಾರೆ. ಸೊ ಇದರಿಂದಾಗಿ ಮತ್ತೆ ಕೇಸಸ್ ಜಾಸ್ತಿ ಆಗ್ಬೋದು. ಅದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಮತ್ತೊಂದು ಸಲಹೆಯನ್ನು, ನಾಲ್ಕು ಸಲಹೆಗಳನ್ನು, ಪ್ರಮುಖ ಸಲಹೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಮುಂದಿಟ್ಟಿದ್ದಾರೆ. ಇವತ್ತು ಕೂಡ ಆ ನಾಲ್ಕು ಪ್ರಮುಖ ಸಲಹೆಗಳು ಕೂಡ ಈಗ ಚರ್ಚೆ ಆಗುತ್ತೆ. ಆ ಎಲ್ಲ ಸಲಹೆಗಳನ್ನು ರಾಜ್ಯ ಸರ್ಕಾರ ಒಪ್ಪುತ್ತಾ ಅಥವಾ ಕೆಲ ಸಲಹೆಗಳನ್ನು ಮಾತ್ರ ಸ್ವೀಕರಿಸುತ್ತಾ ಅನ್ನೋದು ಪ್ರಮುಖ ವಿಚಾರ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಕೊಟ್ಟಿರೋದು ರಾಜ್ಯ ಸರ್ಕಾರಕ್ಕೆ ಏನಂದರೆ, ಪ್ರಮುಖವಾಗಿ ಯಾಕಂದರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂವನ್ನು ಅನಿವಾರ್ಯವಾಗಿ ಒಂದು ವಾರಗಳ ಕಾಲ, ಇಲ್ಲದೇ ಇದ್ರೆ ನಾಲ್ಕು ದಿನಗಳ ಕಾಲ ಆದ್ರೂ ನೈಟ್ ಕರ್ಫ್ಯೂವನ್ನು ಮಾಡಿ. ಯಾಕಂದರೆ ನೈಟ್ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ, ಎಲ್ಲೆಂದ್ರಲ್ಲಿ ಜನ ಜಾಸ್ತಿ ಓಡಾಡ್ತಾರೆ, ಪ್ರವಾಸಿ ತಾಣಗಳಿರ್ಬೋದು ಮತ್ತು ಜನಸಂದಣಿ ಇರುವಂಥ ಪ್ರದೇಶಗಳೇನಿದ್ದಾವೆ ಅಲ್ಲೆಲ್ಲನೂ ಕೂಡ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿ ಮತ್ತು ಸಾಕಷ್ಟು ಕಡಿವಾಣ ಹಾಕಿ ಅಂಥೇಳಿ ಇದಕ್ಕೆ ಸರ್ಕಾರ ಒಪ್ಪುವಂಥ ಸಾಧ್ಯತೆ ಹೆಚ್ಚಾಗೇ ಇದೆ. ಸೊ ಈಗಾಗಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಸೆಲೆಬ್ರೇಷನ್ಗೆ ನಿಷೇಧವನ್ನು ಹೇರಿದೆ. ಪಬ್ ಮತ್ತು ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಒಳಗಡೆ ಗ್ಯಾದರ್ ಆಗೋ ರೀತಿ ಅಲ್ಲಿ ಸೆಲೆಬ್ರೇಷನನ್ನು ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಅಂತಿಮವಾದಂಥ ನಿರ್ಧಾರವನ್ನು CM ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಬೋದು. ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ನೈಟ್ ಕರ್ಫ್ಯೂವನ್ನು ಮುಂದಿನ ವಾರಗಳಿಗೆ ಮಾತ್ರ ಮೀಸಲಿಡಬೇಕು ಅಥವಾ ಕಂಟಿನ್ಯೂ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಆದರೆ ಇವತ್ತಿನ ಪ್ರಮುಖ ಚರ್ಚೆಯಲ್ಲಿ ಇವತ್ತಿನ ಪ್ರಮುಖ ಸಭೆಯಲ್ಲಿ ಚರ್ಚೆ ಆಗೋದು ಒಂದು ವಾರಗಳ ಕಾಲ ನೈಟ್ ಕರ್ಫ್ಯೂವನ್ನು ಮಾಡೋದು, ಆ ನಂತರ ಒಮಿಕ್ರಾನ್ ಕೇಸಸ್ ಜಾಸ್ತಿ ಆದರೆ ಅದನ್ನು ಮುಂದುವರಿಸ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಮತ್ತೊಂದು ಸಭೆಯನ್ನು ಮಾಡೋಣ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಭಾಳ ಪ್ರಮುಖ ಆಗುತ್ತೆ. ಇನ್ನೂ ಒಂದು ವಿಚಾರ ಅಂತಂದರೆ, ಈಗಾಗಲೇ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ನೈಟ್ ಕರ್ಫ್ಯೂವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರನೂ ಕೂಡ ಇಲ್ಲಿ ಬರೀ ಬೆಂಗಳೂರು ಸಿಟಿಗೆ ಮಾತ್ರ ನೈಟ್ ಕರ್ಫ್ಯೂವನ್ನು ಮಾಡಬೇಕೆ ಅಥವಾ ರಾಜ್ಯದಲ್ಲಿರುವಂಥ ಪ್ರಮುಖ ನಗರಗಳಲ್ಲೂ ಕೂಡ ನೈಟ್ ಕರ್ಫ್ಯೂವನ್ನು ಮಾಡಬೇಕೆ ಅಂತೇಳಿ ಮತ್ತು 144 ಸೆಕ್ಷನನ್ನು ಜಾರಿ ಮಾಡಬೇಕು ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂದರೆ 15-18 ವಯೋಮಿತಿಯ ಮಕ್ಕಳಿಗೂ ಕೂಡ ಲಸಿಕೆ ನೀಡೋದ್ರ ಬಗ್ಗೆನೂ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಆಗಲಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣ್ ಅಪ್ಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಕ್ರಿಸ್ಮಸ್ ಹಾಲಿಡೇ ವೀಕೆಂಡ್ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅನ್ನ ನೋಡ್ಲಿಕ್ಕೆ ಹರಿದು ಬಂದಿದ್ದಾರೆ ಪ್ರವಾಸಿಗರು. ಬೃಂದಾವನ ಗಾರ್ಡನ್ಗೆ ಸಾಗರೋಪಾದಿಯಲ್ಲಿ ಬಂದಿದ್ದಾರೆ ಜನ. ಕೊರೋನಾ ಒಮೈಕ್ರಾನ್ ಭಯವಿಲ್ಲದೆ ಓಡಾಟವನ್ನು ಮಾಡ್ತಾ ಇರುವಂಥದ್ದು, ಮಾಸ್ಕ್ ಅನ್ನ ಧರಿಸದೆ ಪ್ರವಾಸಿಗರಿಂದ ನಿರ್ಲಕ್ಷ್ಯವನ್ನ ಮಾಡಲಾಗ್ತದೆ. ಬರ್ಲಿ ಬೇಡ ಅಂತ ಹೇಳೋದಿಲ್ಲ, ಅಟ್ ಲೀಸ್ಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕೋವಿಡ್ ರೂಲ್ಸ್ ಗಳನ್ನ ಫಾಲೋ ಮಾಡ್ಲಿ ಅನ್ನುವಂಥದ್ದಷ್ಟೇ ನಾವು ಕೊಡ್ತಾ ಇರುವಂತ ಎಚ್ಚರಿಕೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ನೋಡ್ತಾ ಇದ್ದೀರಾ, ಒಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗ್ತದೆ, ಹಾಗೆ ಕೊರೋನಾ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನ ಕೂಡ ನಾವು ವಹಿಸಬೇಕಾಗಿದೆ. ಸಾಮಾಜಿಕ ಅಂತರವನ್ನ ಮರೆತು ಜನರು ಓಡಾಟವನ್ನ ಮಾಡ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದೆ. ಒಬ್ರು ಅಲ್ಲಿ ಮಾಸ್ಕ್ ಅನ್ನ ಹಾಕೊಂಡಿದ್ದೀವಿ ಅಂತ ತೋರಿಸ್ಲಿಕ್ಕೋಸ್ಕರ ಸುಮ್ಮನೆ ಹಾಕೊಂಡಿದ್ದಾರೆ, ಬಿಟ್ರೆ ಕರೆಕ್ಟಾಗಿ ಯಾರು ಮಾಸ್ಕ್ ಅನ್ನ ಹಾಕಿಲ್ಲ. ಆ ರೀತಿಯಾದಂಥ ದೃಶ್ಯಾವಳಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಕೆ ಆರ್ ಎಸ್ ಡ್ಯಾಮ್ ಹತ್ರ ತುಂಬಾ ಜನ ಬಂದಿದ್ದಾರಂತೆ ಪ್ರವಾಸಿಗರು. ಸ್ಪೆಷಲಿ ಕ್ರಿಸ್ಮಸ್ 25th ಕೂಡ ರಜಾ ಇತ್ತು, ಇವತ್ತು ಕೂಡ ರಜಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಕೆ ಆರ್ ಎಸ್ ಡ್ಯಾಮ್ಗೆ. ರಜಾ ಇದೆ, ಸೊ ಮಕ್ಕಳನ್ನ 2 ಇಯರ್ಸ್ ಇಂದ ಮನೇಲಿಟ್ಟು, ಸೊ ಇಟ್ಸ್ ಬೀನ್ ಎ ಲಾಂಗ್ ಟೈಮ್ ಫಾರ್ ಮಕ್ಕಳಿಗೋಕು. ಸೊ ಕಿಡ್ಸ್ಗೆ ಟೈಮ್ ಚೇಂಜ್ ಆಗಲಿ, ಸೊ ಮೈಂಡ್ ಚೇಂಜ್ ಆಗಲಿ ಅಂದ್ಬಿಟ್ಟು ಇಲ್ಲಿ ಬಂದಿರೋದು ಕಾರಣ. ದೆನ್ ಇಲ್ಲಿ ಬಂದರೆ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ವೇರಿಂಗ್ ದ ಮಾಸ್ಕ್ ಆಲ್ಸೋ. ತುಂಬ ಜನ ಹಾಕ್ಕೊಂಡಿದ್ದಾರೆ, ತುಂಬ ಜನ ಹಾಕ್ಕೊಂಡಿಲ್ಲ, ಆಸ್ ಯು ಪೀಪಲ್ ಕ್ಯಾನ್ ಸಿ. ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದ್ರ ಜೊತೆನೆ ನಾವು ಒಪ್ಕೊಂಡು ಹೋಗಬೇಕು ಅನ್ನೋದು ಬಂದ್ಬಿಟ್ಟಿದೆ. ಸೊ ಅದ್ರ ಪ್ರಕಾರ ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕು ಅನ್ನೋದು, ಪ್ರಿಕಾಷನರಿ ಮೆಷರ್ಸ್ ಇರಬೇಕು ಅನ್ನೋದು ಇಟ್ಸ್ ಅ ಮೇನ್ ಥಿಂಗ್, ಇಟ್ಸ್ ಅ ಮೇನ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಎಷ್ಟು ದಿನ ಅಂತಲೂ ಮನೇಲಿ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಕ್ಯಾನ್ ಬಿ ದ ರೀಸನ್. ಅದ್ರ ಜೊತೆಗೇನೆ ನಾ ಹೇಳ್ದಂಗೆ ಸೆಲ್ಫ್ ರಿಯಲೈಸೇಷನ್ ಒಂದು ಪಾಯಿಂಟು, ಅದ್ರ ಜೊತೆ ನಮ್ಮದು ಸೇಫ್ಟಿ ಮೆಷರ್ಸ್ ನಾವು ತೊಗೊಂಡು ಬಂದಿರಬೇಕು. ವೀಕೆಂಡ್ ರಜಾ ಇದೆ, ಸೊ ಮಕ್ಕಳನ್ನ 2 ಇಯರ್ಸ್ ಇಂದ ಮನೇಲಿಟ್ಟು, ಸೊ ಇಟ್ಸ್ ಬೀನ್ ಎ ಲಾಂಗ್ ಟೈಮ್ ಫಾರ್ ಮಕ್ಕಳಿಗೋಕು. ಸೊ ಕಿಡ್ಸ್ಗೆ ಟೈಮ್ ಚೇಂಜ್ ಆಗಲಿ, ಸೊ ಮೈಂಡ್ ಚೇಂಜ್ ಆಗಲಿ ಅಂದ್ಬಿಟ್ಟು ಇಲ್ಲಿ ಬಂದಿರೋದು ಕಾರಣ. ದೆನ್ ಇಲ್ಲಿ ಬಂದರೆ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ವೇರಿಂಗ್ ದ ಮಾಸ್ಕ್ ಆಲ್ಸೋ. ತುಂಬ ಜನ ಹಾಕ್ಕೊಂಡಿದ್ದಾರೆ, ತುಂಬ ಜನ ಹಾಕ್ಕೊಂಡಿಲ್ಲ, ಆಸ್ ಯು ಪೀಪಲ್ ಕ್ಯಾನ್ ಸಿ. ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದ್ರ ಜೊತೆನೆ ನಾವು ಒಪ್ಕೊಂಡು ಹೋಗಬೇಕು ಅನ್ನೋದು ಬಂದ್ಬಿಟ್ಟಿದೆ. ಸೊ ಅದ್ರ ಪ್ರಕಾರ ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕು ಅನ್ನೋದು, ಪ್ರಿಕಾಷನರಿ ಮೆಷರ್ಸ್ ಇರಬೇಕು. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.